ಬೆಂಗಳೂರಿನಲ್ಲಿ ಮತ್ತೊಂದು ರಾಜಕಾಲುವೆ ದುರಂತ ನಡೆದಿದ್ಯಾ ಅನ್ನೋ ಅನುಮಾನ. ಇದೀಗ ಮೂರು ವರ್ಷದ ಮಗು ರಾಜಕಾಲುವೆಗೆ ಬಿದ್ದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ವರ್ತೂರು ವ್ಯಾಪ್ತಿಯ ಬಳಗೇರಿಯಲ್ಲಿ ಈ ಅನುಮಾನ ಈಗ ಕಾಡ್ತಾ ಇದೆ. ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಡೆದಿಲ್ಲ ಅಂದ್ರೆ ಅನುಮಾನ ಇದೆ. ಈ ರೀತಿಯಾಗಿ ಮಗು ರಾಜಕಾಲುವೆಗೆ ಬಿದ್ದಿರಬಹುದು ಅಂತ ರಾಜಕಾಲುವೆಗೆ ಬಿದ್ದಿರೋ ಶಂಕೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಕೂಡ ನಡೀತಾ ಇತ್ತು. ಆದ್ರೆ ಈಗ ರಾತ್ರಿ ಅಂದ್ರೆ ಕತ್ತಲಾಗಿದೆ ಅಂದ್ಕೊಂಡು ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಮೂರು ವರ್ಷದ ಮಗು ರಾಜಕಾಲುವೆಗೆ ಬಿದ್ದಿರುವಂತಹ ಅನುಮಾನ ಗಮನಿಸ್ತಾ ಇದ್ದೀರಿ. ಸ್ವಪ್ನ ದಂಪತಿಯ ಪುತ್ರ, ಈ ನೇಪಾಳ ಮೂಲದ ವಿನೋದ್ ಸೌದ್ ಹಾಗೂ ಸ್ವಪ್ನ ದಂಪತಿಯ ಪುತ್ರ, ನಿನ್ನೆ ಸಂಜೆ ಏಕಾಏಕಿಯಾಗಿ ಮಗು ನಾಪತ್ತೆಯಾಗಿದೆ. ಮೂರು ವರ್ಷ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಕಬೀರ್ ಅಂತ ಹೆಸರು. ಈಗ ಅನುಮಾನ ಏನಪ್ಪ ಅಂತ ಹೇಳಿದ್ರೆ ರಾಜಕಾಲುವೆ ಒಳಗೆ ಬಿದ್ದೋಗಿರ್ಬೋದು ಅಂತ ಅನುಮಾನ ಇದೆ. ಹಾಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ಕತ್ತಲಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಗಿತ ಮಾಡಿದ್ದಾರೆ. ನಾಳೆ ಮತ್ತೆ ಕಾರ್ಯಾಚರಣೆ ನಡೆಸೋಕೆ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ವೇಳೆ ಮಗು ಎಲ್ಲೋ ನಾಪತ್ತೆಯಾಗಿತ್ತು ಸಿಕ್ತು ಅಂದ್ರೆ ಅದೊಂದು ರೀತಿ, ರಾಜಕಾಲುವೆಗೆ ಬಿದ್ದು ಏನಾದರೂ ಅನಾಹುತವಾದ್ರೆ ಏನ್ ಕತೆ? ಪಾಪ ನೇಪಾಳ ಮೂಲದವರು, ಇಲ್ಲಿಯವರು ಕೂಡ ಅಲ್ಲ. ಈಗ ಅವ್ರಿಗೊಂಥರ ಹೆಂಗೋ ಏನೋ ಗೊತ್ತಾಗ್ತಿಲ್ಲ. ಮಗು ಯಾವ ಕಡೆ ಆದರೂ ಹೋಗಿದ್ಯೋ ಅಥವಾ ರಾಜಕಾಲುವೆ ಒಳಗೆ ಬಿದ್ದೋಗಿದ್ಯೋ ಯಾರಿಗೂ ಗೊತ್ತಾಗ್ತಿಲ್ಲ. ಅನುಮಾನ ಈಗ ರಾಜಕಾಲುವೆ ಒಳಗೆ ಬಿದ್ದೋಗಿರ್ಬೋದು ಮಗು ಅಂತ.